ನಮಸ್ಕಾರ. ಮುಖ್ಯಾಂಶಗಳು. ಬಜೆಟ್ ಪೂರ್ವಭಾವಿ ಸಿದ್ಧತಾ ಕಾರ್ಯ ಆರಂಭ. ಹಣಕಾಸು ಇತಿಮಿತಿಯಲ್ಲಿ ಉತ್ತಮ ಆಯವ್ಯಯ ಮಂಡನೆಗೆ ಪ್ರಯತ್ನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ರಾಜ್ಯ ಸರ್ಕಾರದಿಂದ ಸ್ಥಿರ ಹಾಗೂ ಸುಭದ್ರ ಆಡಳಿತ. ಪ್ರವಾಹ ಕೊರೋನಾ ಪರಿಸ್ಥಿತಿ ಸಮರ್ಥ ನಿರ್ವಹಣೆ ಸಚಿವ ಬಸವರಾಜ ಬೊಮ್ಮಾಯಿ. ಉತ್ತರಾಖಂಡ ಹಿಮ ಪ್ರವಾಹದಲ್ಲಿ ಸಿಲುಕಿರುವವರ ರಕ್ಷಣೆಗೆ ಎಲ್ಲ ನೆರವು. ಕೇಂದ್ರದಿಂದ 1041 ಕೋಟಿ ರೂಪಾಯಿ ಅನುದಾನ ಗೃಹ ಸಚಿವ ಅಮಿತ್ ಶಾ. ಹಾಗೂ ಲಸಿಕೆ ನೀಡಿಕೆಯಲ್ಲಿ ಭಾರತದ ಸಾಧನೆ ಉತ್ತಮ. ಮೊದಲ ಹಂತದಲ್ಲಿ ಶೇಕಡ 65% ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ರಾಜೇಶ್ ಭೂಷಣ್. ವಾರ್ತೆಗಳ ವಿವರ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಜನಜಾಗೃತಿ ಸಮಾವೇಶ ಹಾಗೂ ಕೇಂದ್ರ ಗ್ರಂಥಾಲಯ ಶಂಕುಸ್ಥಾಪನೆ ಸಮಾರಂಭಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಚಾಲನೆ ನೀಡಿದರು. ಸಚಿವರಾದ ಬಿಶ್ರೀರಾಮುಲು, ರಮೇಶ್ ಜಾರಕಿಹೊಳಿ, ಭೈರತಿ ಬಸವರಾಜು, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಸಂಸದರಾದ ಜಿಎಂ ಸಿದ್ದೇಶ್ವರ್, ದೇವೇಂದ್ರಪ್ಪ, ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಮತ್ತಿತರರು ಪಾಲ್ಗೊಂಡಿದ್ದರು. ಬಳಿಕ ಬಿಎಸ್ ಯಡಿಯೂರಪ್ಪ ಮೀಸಲಾತಿ ಹೆಚ್ಚಿಸಬೇಕೆಂಬುದು ವಾಲ್ಮೀಕಿ ಸಮುದಾಯದ ಬಹುದಿನಗಳ ಬೇಡಿಕೆಯಾಗಿದೆ. ಮೀಸಲಾತಿ ಹೆಚ್ಚಿಸುವ ಸಂಬಂಧ ವರದಿ ನೀಡಲು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದ್ದು, ಈಗಾಗಲೇ ಸಮಿತಿಯು ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ವರದಿ ಪರಿಶೀಲನೆ ಹಂತದಲ್ಲಿದ್ದು, ಆದಷ್ಟು ಶೀಘ್ರ ಸಚಿವ ಸಂಪುಟದಲ್ಲಿ ಚರ್ಚಿಸಿ ವರದಿಯ ಶಿಫಾರಸುಗಳನ್ನು ಜಾರಿಗೆ ತಂದು ಸಮುದಾಯದ ಬೇಡಿಕೆ ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುವುದು ಎಂದರು. ಸ್ವಾಮೀಜಿಯವರು ನಾನು ಭರವಸೆಯನ್ನು ಕೊಡ್ತೇನೆ, ನೀವು ಯಾವುದೇ ಕಾರಣಕ್ಕೆ ಯಾವುದೇ ರೀತಿಯ ನೋವು, ಸತ್ಯಾಗ್ರಹ, ಹೋರಾಟ ಮತ್ತೊಂದಕ್ಕೆ ಅವಕಾಶವನ್ನು ಕೊಡದ ರೀತಿಯಲ್ಲಿ ಆದಷ್ಟು ಬೇಗ ನಮ್ಮ ಮಂತ್ರಿಮಂಡಲದ ಸಭೆಯಲ್ಲಿ ಚರ್ಚೆ ಮಾಡಿ ಈ ನ್ಯಾಯಯುತವಾದಂಥ ಬೇಡಿಕೆಯನ್ನು ಈಡೇರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಈ ಬಗ್ಗೆ ಯಾವುದೇ ಸಂಶಯವನ್ನು ಸ್ವಾಮೀಜಿಯವರು ಇಟ್ಕೊಳ್ಬಾರ್ದು. ತಮ್ಮದೇ ಆದಂಥ ನೋವಿನಿಂದ ಅನೇಕ ಮಾತುಗಳನ್ನು ಅವರು ಆಡಿದ್ದಾರೆ. ಅವ್ರಿಗೆ ಆಡುವಂಥ ಅಧಿಕಾರವೂ ಇದೆ. ಸಮಾಜದ ಪರವಾಗಿ ಮಾತನಾಡುವಂಥದ್ದು ಯಾರಾದರೂ ಒಬ್ಬರು ಮಾತನಾಡಲೇಬೇಕು. ಇವತ್ತು ಬಹುತೇಕ ಈ ಸಮಾಜದ ಬಂಧುಗಳು ನನ್ನ ಕ್ಯಾಬಿನೆಟಲ್ಲಿದ್ದಾರೆ, ನಮ್ಮ ಶಾಸಕರಾಗಿದ್ದಾರೆ. ಅವರೆಲ್ಲರ ಜೊತೆ ಸಮಾಲೋಚನೆ ಮಾಡಿ ಈ ನಾಗಮೋಹನ್ ದಾಸ್ ವರದಿಯನ್ನು ಜಾರಿಗೆ ತರೋದಕ್ಕೆ ಆದಷ್ಟು ಬೇಗ ಕ್ರಮವನ್ನು ಕೈಗೊಳ್ತೇನೆ ಅನ್ನೋ ಭರವಸೆಯನ್ನು ತಮಗೆಲ್ಲ ಕೊಟ್ಟು. ಇದಕ್ಕೂ ಮೊದಲು ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಯಡಿಯೂರಪ್ಪ, ಮಾರ್ಚ್ ಮೊದಲ ವಾರ ರಾಜ್ಯ ಬಜೆಟ್ ಮಂಡನೆ ಮಾಡಲು ನಿರ್ಧರಿಸಲಾಗಿದ್ದು, ಒಂದೆರಡು ದಿನಗಳಲ್ಲಿ ಬಜೆಟ್ ಮಂಡನೆಗೆ ದಿನಾಂಕ ನಿಗದಿಪಡಿಸಲಾಗುವುದು ಎಂದು ಹೇಳಿದ್ದಾರೆ. ಈಗಾಗಲೇ ಬಜೆಟ್ ಪೂರ್ವಭಾವಿ ಸಿದ್ಧತಾ ಕಾರ್ಯ ಆರಂಭವಾಗಿದ್ದು, ಪ್ರತಿಯೊಂದು ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಾಗುತ್ತಿದೆ. ಈ ಬಾರಿ ಹಣಕಾಸಿನ ಇತಿಮಿತಿಯೊಳಗೆ ಉತ್ತಮ ಬಜೆಟ್ ಮಂಡನೆಗೆ ಕ್ರಮ ಕೈಗೊಳ್ಳಲಾಗಿದೆ. ಕಳೆದ 3 ತಿಂಗಳಿಂದ ತೆರಿಗೆ ಸಂಗ್ರಹದಲ್ಲಿ ಬರುವ ದಿನಗಳಲ್ಲಿ ತೆರಿಗೆ ಸಂಗ್ರಹ ಮತ್ತಷ್ಟು ಸುಧಾರಿಸುವ ವಿಶ್ವಾಸವಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ತೀರ್ಮಾನ ಮಾಡಿದೆ. ದಿನಾಂಕ ಯಾವುದು ಅಂತೇಳಿ ಇನ್ನೊಂದೆರಡು ದಿವಸದಲ್ಲಿ ನಿರ್ಧಾರ ಮಾಡ್ತೇವೆ. ವೇಟ್ ಮಾಡಿ ಬಜೆಟ್ ಮಂಡನೆ ಮಾಡೋರು ಗೊತ್ತಿದೆ ನಿಮ್ಗೆ ಹಣಕಾಸಿನ ಪರಿಸ್ಥಿತಿ ಏನು ಅಂತ. ಆ ಇತಿಮಿತಿಗಳಲ್ಲಿ ಏನು ಮಾಡೋಕ್ಕೆ ಸಾಧ್ಯನೋ ಅದು ನಾನು ಮಾಡ್ತೀನಿ. ವಿಧಾನ ಪರಿಷತ್ತಿನಲ್ಲಿಂದು ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ನಡೆದ ಚರ್ಚೆಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಉತ್ತರಿಸಿದರು. ರಾಜ್ಯದ ಅಭಿವೃದ್ಧಿಗೆ ಸರ್ಕಾರ ನಿರಂತರ ಶ್ರಮಿಸುತ್ತಿದ್ದು, ಕೊರೋನಾ ಸಂಕಷ್ಟದ ನಡುವೆಯೂ ರಾಜ್ಯದ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ. ರಾಜಸ್ವ ಸಂಗ್ರಹವೂ ಸುಧಾರಣೆಗೊಂಡಿದೆ ಎಂದರು. ಕಳೆದ ಬಜೆಟ್ನಲ್ಲಿ ನೀಡಿದ್ದ ಶೇಕಡ 85% ಭರವಸೆ ಈಡೇರಿಸಲಾಗಿದೆ. ಉಳಿದ ಭರವಸೆಗಳ ಈಡೇರಿಕೆಗೆ ಸರ್ಕಾರ ಬದ್ಧವಾಗಿದೆ. ಕೇಂದ್ರದಿಂದ 28,000 ಕೋಟಿ ರೂಪಾಯಿ ಅನುದಾನ ಬರುವ ನಿರೀಕ್ಷೆ ಇದೆ ಎಂದು ಹೇಳಿದರು. ನೆರೆ ಹಾವಳಿ ಹಾಗೂ ಕೋವಿಡ್ ಸಮಸ್ಯೆಯನ್ನು ಸಮರ್ಥವಾಗಿ ಸರ್ಕಾರ ನಿಭಾಯಿಸಿದ್ದು, ಸ್ಥಿರ, ಕಲ್ಯಾಣಕಾರಿ, ಸುಭದ್ರ ಸರ್ಕಾರ ನೀಡಿದ್ದೇವೆ. ರಾಜ್ಯಪಾಲರ ಭಾಷಣದಲ್ಲಿ ಅತಿಶಯೋಕ್ತಿ ಇಲ್ಲ ಎಂದು ಹೇಳಿದರು. ಮಾನ್ಯ ಸಭಾಧ್ಯಕ್ಷರೇ, ಇದನ್ನೆಲ್ಲವನ್ನೂ ಕೂಡ ಅತ್ಯಂತ ದಿಟ್ಟತನದಿಂದ ನಮ್ಮ ಸರ್ಕಾರ ಎದುರಿಸಿದೆ. ಪ್ರವಾಹ ಪೀಡಿತ ಜನರಿಗೆ ಎಲ್ಲ ರೀತಿಯ ರಕ್ಷಣೆಯನ್ನು ಕೊಟ್ಟು ಪರಿಹಾರವನ್ನು ಕೊಡುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ನಾವು ಅಧಿಕಾರಕ್ಕೆ ಬಂದ ಕೆಲವೇ 3 किसान सन्मान योजने प्रधानमंत्री नरेंद्र मोदी ರೈತರಿಗಾಗಿ ಇರುವಂತ ಕಿಸಾನ್ ಸನ್ಮಾನ ಯೋಜನೆ 6000 ರೂಪಾಯಿ ಕೊಡೋ ಜೊತೆಗೆ ನಮ್ಮ ಸರ್ಕಾರ 4000 ರೂಪಾಯಿ ಕೊಡುವಂತ ತೀರ್ಮಾನವನ್ನ ಮಾಡಿ ಒಟ್ಟು 10000 ರೂಪಾಯಿ ಮೂರು ಕಂತಲ್ಲಿ ನಮ್ಮ ಕರ್ನಾಟಕ ರಾಜ್ಯ ರೈತರಿಗೆ ಒದಗಿಸಿ ಕೊಟ್ಟಿದ್ದೇವೆ. ನಾವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾವು ಕೃತಜ್ಞರಾಗಿದ್ದೇವೆ ಹಾಗೂ ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಬದ್ಧವಾಗಿ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದೇನೆ. ಅದೇ ರೀತಿ ನೇಕಾರ್ ಸನ್ಮಾನ ಯೋಜನೆಯನ್ನು ಕೂಡ ನಾವು ಇವತ್ತು ಜಾರಿ ಮಾಡಿದ್ದೇವೆ. ಬಳಿಕ ವಂದನಾ ನಿರ್ಣಯಕ್ಕೆ ಅನುಮೋದನೆ ನೀಡಲಾಯಿತು. ನಂತರ ಸಭಾಪತಿ ಬಸವರಾಜ್ ಹೊರಟ್ಟಿ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದರು. ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿ ಸಂಭವಿಸಿದ ಹಿಮಪ್ರವಾಹ ಕುರಿತಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ರಾಜ್ಯಸಭೆಯಲ್ಲಿ ಹೇಳಿಕೆ ನೀಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಂಬಂಧಿತ ಸಂಸ್ಥೆಗಳು ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಯಲ್ಲಿ ನಿರತವಾಗಿವೆ ಎಂದು ತಿಳಿಸಿದರು. ಹಠಾತ್ ಹಿಮಪ್ರವಾಹದಿಂದ ಎನ್ಟಿಪಿಸಿಯ 520 ಮೆಗಾವ್ಯಾಟ್ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಕ್ಕೂ ಹಾನಿಯುಂಟು ಮಾಡಿದೆ. ಪ್ರಸ್ತುತ ಪ್ರವಾಹ ಪರಿಸ್ಥಿತಿ ಇಳಿಮುಖವಾಗಿದ್ದು ಯಾವುದೇ ಆತಂಕ ಇರುವುದಿಲ್ಲ ಎಂಬ ಮಾಹಿತಿಯನ್ನು ಉತ್ತರಾಖಂಡ ಸರ್ಕಾರ ನೀಡಿರುವುದಾಗಿ ತಿಳಿಸಿದರು. ರಿಷಿಗಂಗಾ ನದಿಯ ಜಲಾನಯನ ಪ್ರದೇಶದಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿತ್ತು. ನಿನ್ನೆ ಸಂಜೆ 5 ಗಂಟೆವರೆಗಿನ ಮಾಹಿತಿಯ ರೀತಿ ಈ ದುರ್ಘಟನೆಯಲ್ಲಿ 20 ಮಂದಿ ಸಾವಿಗೀಡಾಗಿದ್ದು 6 ಮಂದಿ ಗಾಯಗೊಂಡಿದ್ದಾರೆ. 197ಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದಾರೆ. 12 ಜನರನ್ನು ಎನ್ಟಿಪಿಸಿಯ ಸುರಂಗದಿಂದ ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಇನ್ನು ಸುರಂಗದಲ್ಲಿ ಸಿಲುಕಿರುವವರ ಶಂಕೆ ಇರುವವರ ರಕ್ಷಣೆಗೆ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ಮಾಹಿತಿ ನೀಡಿದರು. ಸಂಪರ್ಕ ಕಡಿತಗೊಂಡಿರುವ ಹಳ್ಳಿಗಳಿಗೆ ಹೆಲಿಕಾಪ್ಟರ್ ಮೂಲಕ ಆಹಾರ ಧಾನ್ಯ ಪೂರೈಸಲಾಗುತ್ತಿದ್ದು ಪರಿಸ್ಥಿತಿಯ ಬಗ್ಗೆ ತೀವ್ರ ನಿಗಾ ಇಡಲಾಗಿದೆ. ಐಟಿಬಿಪಿ ಮತ್ತು ಎನ್ಡಿಆರ್ಎಫ್ನ 5 ತಂಡ ಹಾಗೂ ಸೇನೆಯ 8 ತಂಡ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರತವಾಗಿವೆ ಎಂದು ತಿಳಿಸಿದರು. 520 मेगावाट की जल विद्युत परियोजना को भी नुकसान पहुंचाया है. उत्तराखंड सरकार ने यह बताया कि बाढ़ से निचले क्षेत्र में अब कोई खतरा नहीं है और साथ ही साथ जल स्तर में भी कमी आ रही है. 7 फरवरी 2021 को ನಂತರ ಲೋಕಸಭೆಯಲ್ಲಿ ಹೇಳಿಕೆ ನೀಡಿದ ಗೃಹ ಸಚಿವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಂಬಂಧಿತ ಸಂಸ್ಥೆಗಳು ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಯಲ್ಲಿ ನಿರತವಾಗಿವೆ ಎಂದರು. ರಾಜ್ಯ ಸರ್ಕಾರ ತುರಂತದಲ್ಲಿ ಮೃತಪಟ್ಟವರ ಕುಟುಂಬದ ಹತ್ತಿರದ ಸಂಬಂಧಿಕರಿಗೆ 4 ಲಕ್ಷ ರೂಪಾಯಿ ಆರ್ಥಿಕ ನೆರವು ಘೋಷಿಸಿದೆ. ಕೇಂದ್ರ ಸರ್ಕಾರ ಎಲ್ಲ ಅಗತ್ಯ ನೆರವು ಒದಗಿಸುತ್ತಿದ್ದು ಉತ್ತರಾಖಂಡಕ್ಕೆ ಬಜೆಟ್ನಲ್ಲಿ ರಾಜ್ಯ ವಿಪತ್ತು ಪರಿಹಾರ ನಿಧಿ ಅಡಿ ಒದಗಿಸಲಾಗಿರುವ 1,041 ಕೋಟಿ ರೂಪಾಯಿಗಳ ಪೈಕಿ ಪ್ರಥಮ ಕಂತಿನಲ್ಲಿ 468 ಕೋಟಿ ರೂಪಾಯಿಗಳ ಈಗಾಗಲೇ ಮಂಜೂರು ಮಾಡಲಾಗಿದೆ ಎಂದರು. ನಿಚಲೆ ಕ್ಷೇತ್ರ ಮೇ ತಪೋವನ್ ಮೇ ಧೌಲಿ ಗಂಗಾ ನದಿ ಪರ್ ಸ್ಥಿತ एनटीपीसी की निर्माणाधीन 520 मेगावाट की जल विद्युत परियोजना को भी नुकसान पहुंचाया है. उत्तराखंड सरकार ने यह बताया है कि बाढ़ से निचले क्षेत्र में अब कोई खतरा नहीं रह गया है और साथ ही साथ जल स्तर में भी कमी आ रही है. ಸದಸ್ಯರು ಎದ್ದು ನಿಂತು ಪ್ರಕೃತಿ ವಿಕೋಪಕ್ಕೆ ಬಲಿಯಾದವರ ಗೌರವಾರ್ಥ 1 ನಿಮಿಷ ಮೌನ ಶ್ರದ್ಧಾಂಜಲಿ ಸಲ್ಲಿಸಿದರು. ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ತಪೋವನ್ ಸುರಂಗ ಮಾರ್ಗದಲ್ಲಿ ಸಿಲುಕಿಕೊಂಡಿರುವ ಕಾರ್ಮಿಕರ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಸರ್ಕಾರ ನೀಡಿರುವ ಅಧಿಕೃತ ಹೇಳಿಕೆಯಂತೆ ಭಾನುವಾರದ ದಿಢೀರ್ ಪ್ರವಾಹದ ನಂತರ 197 ಮಂದಿ ಕಣ್ಮರೆಯಾಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ತಂಡ ಈವರೆಗೆ 26 ಮೃತದೇಹಗಳನ್ನು ಪತ್ತೆ ಹಚ್ಚಿದೆ ಮತ್ತು ಸುರಂಗದಲ್ಲಿ ಸಿಲುಕಿದ್ದ 16 ಮಂದಿಯನ್ನು ರಕ್ಷಿಸಿದೆ. ಐಟಿಬಿಪಿ ಸೇನೆ, ಎಸ್ಎಸ್ಬಿ, ರಾಜ್ಯ ವಿಪತ್ತು ನಿರ್ವಹಣಾ ಪಡೆ, ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ಸಿಬ್ಬಂದಿ ನಿರಂತರವಾಗಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಈ ಮಧ್ಯೆ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಅವರು ಚಮೋಲಿಗೆ ಭೇಟಿ ನೀಡಿ ಅಲ್ಲಿ ಕೈಗೊಂಡಿರುವ ರಕ್ಷಣಾ ಕಾರ್ಯಾಚರಣೆಗಳನ್ನು ಪರಿಶೀಲಿಸಿದರು. ರಕ್ಷಿಸಲ್ಪಟ್ಟಿರುವ 16 ಗಾಯಾಳುಗಳನ್ನು ಭೇಟಿ ಮಾಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿದರು. ಜೊತೆಗೆ ವೈಮಾನಿಕ ಸಮೀಕ್ಷೆ ನಡೆಸಿ ಹಿಮಸ್ಫೋಟದಿಂದ ಆಗಿರುವ ಹಾನಿ ಅಂದಾಜಿಸಿದರು. ಚಮೋಲಿ ಜಿಲ್ಲೆಯ ರೇಣಿ ಗ್ರಾಮದ ಬಳಿ ರಿಷಿಗಂಗಾ ನದಿಯಲ್ಲಿ ಉಂಟಾದ ದಿಢೀರ್ ಪ್ರವಾಹದಿಂದ ರಿಷಿಗಂಗಾ ಮತ್ತು ತಪೋವನ್ ವಿದ್ಯುತ್ ಯೋಜನೆಗಳಿಗೆ ಭಾರೀ ಹಾನಿಯಾಗಿದೆ. पता लगाने का प्रयास कर रहे हैं. भारतीय नौसेना का गोताखोर दल भी राहत एवं बचाव कार्य में अपना योग. कॉलम लगातार रात भर मलबा हटाने के उपकरणों के साथ जनरेटर और सर्च लाइट की रोशनी में राहत एवं बचाव कार्य में जुटा रहा. त्रासदी से जूझ रहे लोगों की मदद के लिए फील्ड ಸಂಸದೀಯ ಮೌಲ್ಯಗಳ ಕುಸಿತ ತಡೆಗಟ್ಟುವ ನಿಟ್ಟಿನಲ್ಲಿ ಆತ್ಮಾವಲೋಕನ ಸಭೆಯನ್ನು ಇದೇ 24ರಂದು ಆಯೋಜಿಸಿರುವುದಾಗಿ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಅವರು ಸಂಸದೀಯ ಮೌಲ್ಯ ಆದರ್ಶಗಳನ್ನು ಎತ್ತಿ ಹಿಡಿಯುವ ಸಲುವಾಗಿ ಗಂಭೀರವಾಗಿ ಚಿಂತನೆ ನಡೆಸಬೇಕಿದೆ. ಈ ಬಗ್ಗೆ ಹಲವು ರಾಜ್ಯಗಳ ಪ್ರಮುಖ ಸ್ಪೀಕರ್ಗಳು, ರಾಜಕೀಯ ಮುಖಂಡರು, ಸಾಹಿತಿಗಳು, ಹಿರಿಯ ಪತ್ರಕರ್ತರು ಹಾಗೂ ಸಮಾಜದ ಗಣ್ಯರೊಂದಿಗೆ ಚರ್ಚಿಸಿರುವುದಾಗಿ ತಿಳಿಸಿದರು. ಈ ರೀತಿಯ ಚರ್ಚೆ ದೇಶದಲ್ಲೇ ಮೊದಲ ಬಾರಿ ನಡೆಯುತ್ತಿದ್ದು ಸದನದ ಘನತೆಯನ್ನು ಇನ್ನಷ್ಟು ಹೆಚ್ಚಿಸಲಿದೆ ಎಂದರು. ಮಾಡುವಾಗ ಈಗಾಗಲೇ ನಾನು ಲೋಕಸಭಾ ಸ್ಪೀಕರ್ ಜೊತೆಯಲ್ಲಿ ಚರ್ಚಿಸಿದ್ದೇನೆ, ರಾಜ್ಯಸಭಾ ಚೇರ್ಮನ್ರು, ಡೆಪ್ಟಿ ಚೇರ್ಮನ್ರು ಜೊತೆಯಲ್ಲಿಯೂ ಮಾತನಾಡಿದ್ದೇನೆ, ಗವರ್ನರ್ ಒಳಗೊಂಡಂತೆ ಇನ್ನು ಅನೇಕರ ಜೊತೆಯಲ್ಲಿ ನಾನು ಚರ್ಚಿಸಿದ್ದೇನೆ, ಬೇರೆ ಬೇರೆ ರಾಜಕೀಯ ಪಕ್ಷದ ಮುಖಂಡರ ಜೊತೆಯಲ್ಲಿ ಚರ್ಚಿಸಿದ್ದೇನೆ, ಸಾರ್ವಜನಿಕ ಕ್ಷೇತ್ರದಲ್ಲಿರುವಂಥ ಹಿರಿಯ ಪತ್ರಕರ್ತರು, ಸಾಹಿತಿಗಳು ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಗಣ್ಯರು ಯಾರು ಈ ವ್ಯವಸ್ಥೆಯನ್ನು ಒಂದು ಫಲಪ್ರದವಾಗಿ ನಡೆಸಬೇಕು ಅನ್ನುವಂಥ ಕಾಳಜಿ, ಜವಾಬ್ದಾರಿ ಇದೆಯೋ ಅಂಥವರೆಲ್ಲರ ಜೊತೆಗೆ ಸಮಾಲೋಚನೆಗಳನ್ನು ಮಾಡಿದ್ದೇನೆ ಮತ್ತು ಅಂಥವರೆಲ್ಲರ ಹಿರಿಯರನ್ನು ನಾನು ಕರೆದಿದ್ದೀನಿ. ಕಾನೂನು ತಜ್ಞರಿದ್ದಾರೆ, ಬೇರೆ ಬೇರೆ ಅನುಭವಿಗಳಿದ್ದಾರೆ, ಅವ್ರನ್ನೆಲ್ಲ ಈ ರೀತಿ ವಿಷಯವನ್ನು ಚರ್ಚೆ ಮಾಡೋದು. ಈ ರಾಜಕೀಯ ಆಗು ಹೋಗುಗಳ ಚರ್ಚೆ ಅಂತೂ ನಡೆದೇ ನಡೆಯುತ್ತೆ, ನಿಮಗೆಲ್ಲ ಗೊತ್ತಿದೆ. ಆದರೆ ನಮ್ಮ ವಿಧಾನಸಭೆಗಳು ಅದಕ್ಕಿಂತ ಮೇಲ್ಪಟ್ಟು ಚರ್ಚೆಯನ್ನು ಮಾಡುವಂಥ ವೈಚಾರಿಕವಾದಂತಹ. ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವ ಅರವಿಂದ ಲಿಂಬಾವಳಿ ವಿಕಾಸಸೌಧದಲ್ಲಿಂದು ಇಲಾಖಾ ವ್ಯಾಪ್ತಿಗೆ ಬರುವ ವಿವಿಧ ಪ್ರಾಧಿಕಾರಗಳು ಹಾಗೂ ಅಕಾಡೆಮಿಗಳ ಅಧ್ಯಕ್ಷರ ಸಭೆ ನಡೆಸಿದರು. ಪ್ರಾಧಿಕಾರಗಳು ಹಾಗೂ ಅಕಾಡೆಮಿಗಳು ಕೈಗೊಳ್ಳುತ್ತಿರುವ ಕಾರ್ಯಚಟುವಟಿಕೆಗಳು ಮತ್ತು ಅವರ ಅಹವಾಲುಗಳನ್ನು ಸಚಿವರು ಆಲಿಸಿದರು. ಜಾನಪದವನ್ನು ಪಠ್ಯದಲ್ಲಿ ಸೇರಿಸುವ ಬಗ್ಗೆ, ಅಕಾಡೆಮಿಗಳ ಪ್ರಶಸ್ತಿ ಸಂಖ್ಯೆ ಹೆಚ್ಚಿಸುವ ಬಗ್ಗೆ ಚರ್ಚಿಸಲಾಯಿತು. ಸಾಂಸ್ಕೃತಿಕ ವಾತಾವರಣವನ್ನು ಮತ್ತಷ್ಟು ಹೆಚ್ಚಿಸಲು ಹಾಗೂ ರಾಜ್ಯದ ಸಂಸ್ಕೃತಿಯ ಬೆಳವಣಿಗೆಗೆ ಅಗತ್ಯವಿರುವ ಎಲ್ಲ ನೆರವು ನೀಡುವುದಾಗಿ ಸಚಿವರು ಭರವಸೆ ನೀಡಿದರು. ಶೀಘ್ರವೇ ಘೋಷಣೆಯಾಗಲಿರುವ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಗೆ ಎಲ್ಲ ಅಗತ್ಯ ಸಿದ್ದತೆ ಕೈಗೊಳ್ಳಲಾಗಿದ್ದು, ಮತಯಂತ್ರಗಳ ಪ್ರಾಥಮಿಕ ಪರಿಶೀಲನೆ ನಡೆಸಲಾಗಿದೆ. ರಾಜಕೀಯ ಪಕ್ಷಗಳ ಜೊತೆಗೂ ಆಯೋಗ ಸಮಾಲೋಚನೆ ನಡೆಸಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಡಾ ಸಂಜೀವ್ ಕುಮಾರ್ ಬೆಳಗಾವಿಯಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಜಿಲ್ಲೆಯಲ್ಲಿ 38,57,982 ಮತದಾರರಿದ್ದು, ಈ ಪೈಕಿ 19,59,160 ಪುರುಷ ಮತದಾರರು ಹಾಗೂ 19,822 ಮಹಿಳಾ ಮತದಾರರಿದ್ದಾರೆ. ಮತದಾರರ ಪಟ್ಟಿಯಲ್ಲಿ ಹೆಸರು ಇರುವುದನ್ನು ಪ್ರತಿಯೊಬ್ಬರೂ ಖಾತರಿಪಡಿಸಿಕೊಳ್ಳಬೇಕು. ಹೆಸರಿಲ್ಲದಿದ್ದರೆ ಈಗಲೂ ನೋಂದಾಯಿಸಲು ಅವಕಾಶವಿದೆ. ಆದರೆ ಉಪಚುನಾವಣೆ ಘೋಷಣೆಯಾದ ಬಳಿಕ ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು ಅವಕಾಶವಿಲ್ಲ ಎಂದು ತಿಳಿಸಿದರು. ಈಗ ಜನರಲಿ ಯಂಗ್ ವೋಟರ್ 18-19ದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗಬೇಕಾಗಿತ್ತು. 45,318 ಅಷ್ಟು ಇದೆ. ಸೊ ಪ್ರೊಜೆಕ್ಟೆಡ್ಗಿಂತಲೂ ಅದು ಸ್ವಲ್ಪ ಕಡಿಮೆ ಇದೆ. ಸೊ ಇದರಲ್ಲೂ ಕೂಡ ಪ್ರಯತ್ನ ಆಗಬೇಕು. ಆ್ಯಂಡ್ 80+ದಲ್ಲಿ ಕೂಡ ಈಗ ಕಡಿಮೆ ಕಾಣ್ತಾ ಇದೆ. ಸೊ ಇದರಲ್ಲಿ ಕೂಡ ಸ್ವಲ್ಪ ಪ್ರಯತ್ನ ಆಗಬೇಕು. ಈಗ ಮುಂದಿನ ಎಲೆಕ್ಷನ್ ಏನು ಇರ್ತದೆ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ. ಯಾವಾಗಲೂ ಎಲೆಕ್ಷನ್ದಲ್ಲಿ ಲಾಸ್ಟ್ ಡೇ ಆಫ್ ವಿತ್ಡ್ರಾಲ್ ತನಕ ಚೇಂಜ್ ಆಗ್ತಾ ಇರ್ತದೆ. ಬಟ್ 7 days ಸ್ಟ್ಯಾಚ್ಯುಟರಿ ಪೀರಿಯಡ್ ಮತ್ತು 3 days ಎನ್ಕ್ವೈರಿ ಪೀರಿಯಡ್, 10 ದಿವಸ ಬೇಕಾಗುತ್ತದೆ. ಸೊ ಈಗಲೇ ಎಲ್ಲ ಮತದಾರರು, ಭಾವಿ ಮತದಾರರು ಚೆಕ್ ಮಾಡಬೇಕು ತಮ್ಮ ಹೆಸರು ಎಲೆಕ್ಟೋರಲ್ ರೋಲ್ದಲ್ಲಿ ಇದೆಯೋ ಅಥವಾ ಇಲ್ಲೋ. ಅದರಲ್ಲಿ ಯಾವುದೇ ಕಾರಣಾಂತರದಿಂದ ಅವರ ಹೆಸರು ಬಿಟ್ಟು ಹೋದ ಕಾರಣದಿಂದ ದೆನ್ ಇಮಿಡಿಯೇಟ್ ಆಗಿ ಈಗಲೂ ಅವರು ಅರ್ಜಿ ಕೊಟ್ಟರೆ ಸೇರಿಸಲಿಕ್ಕೆ ಆಗುತ್ತದೆ. ಜನವರಿಯ ಮೊದಲ ವಾರದಲ್ಲಿ ಪ್ರತಿದಿನದ ಕೋವಿಡ್ ಮೃತ್ಯು ಸರಾಸರಿ 216 ಆಗಿತ್ತು. ಆದರೆ ಫೆಬ್ರವರಿ 3ರಿಂದ ಇವತ್ತಿನವರೆಗೂ ಆ ಸಂಖ್ಯೆ 96ಕ್ಕೆ ಇಳಿಕೆಯಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಭೂಷಣ್ ತಿಳಿಸಿದ್ದಾರೆ. ಲಸಿಕೆ ನೀಡಿಕೆಯಲ್ಲೂ ಭಾರತ ಉತ್ತಮ ಸಾಧನೆ ಮಾಡಿದ್ದು, ಜಾಗತಿಕವಾಗಿ ಅತ್ಯಂತ ತ್ವರಿತವಾಗಿ 6 ದಶಲಕ್ಷ ಲಸಿಕೆ ನೀಡಿದ ರಾಷ್ಟ್ರ ಭಾರತವಾಗಿದೆ. 12 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ನೋಂದಾಯಿತ ಆರೋಗ್ಯ ಕಾರ್ಯಕರ್ತರ ಪೈಕಿ 65% ಮಂದಿಗೆ ಮೊದಲ ಡೋಸ್ ಲಸಿಕೆ ನೀಡಿದ ಸಾಧನೆ ಮಾಡಿವೆ ಎಂದು ಅವರು ತಿಳಿಸಿದರು. ಬಿಹಾರ ಶೇಕಡ 78.1ರಷ್ಟು ಸಾಧನೆಯೊಂದಿಗೆ ಈ ರಾಜ್ಯಗಳ ಪೈಕಿ ಪ್ರಥಮ ಸ್ಥಾನದಲ್ಲಿದ್ದರೆ ತ್ರಿಪುರಾ ಮತ್ತು ಮಧ್ಯಪ್ರದೇಶ 2 ಹಾಗೂ 3ನೇ ಸ್ಥಾನದಲ್ಲಿವೆ ಎಂದರು. 11 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಪ್ರತಿಶತ 40ಕ್ಕಿಂತ ಕಡಿಮೆ ನೋಂದಾಯಿತ ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡಿದ್ದು, ಈ ಪೈಕಿ ಪುದುಚೇರಿ ಕೇವಲ ಶೇಕಡ 15.4ರೊಂದಿಗೆ ಕೊನೆಯ ಸ್ಥಾನದಲ್ಲಿದೆ ಎಂದರು. ಈ ರಾಜ್ಯಗಳೊಂದಿಗೆ ಕೇಂದ್ರ ಆರೋಗ್ಯ ಸಚಿವಾಲಯ ನಿರಂತರ ಸಂಪರ್ಕದಲ್ಲಿದ್ದು, ಲಸಿಕೆಯ ಪ್ರಮಾಣ ಹೆಚ್ಚಿಸಲು ಉತ್ತೇಜಿಸುತ್ತಿದೆ. ಮೊದಲ ಹಂತದಲ್ಲಿ ನೋಂದಾಯಿಸಿಕೊಂಡಿದ್ದು ಲಸಿಕೆ ಪಡೆಯದ ಆರೋಗ್ಯ ಕಾರ್ಯಕರ್ತರಿಗೆ माप ऐप सूची लसिके हाकलागुवुदु ಎಂದು ತಿಳಿಸಿದರು. 8 और यूके में 96. तो ये साप्ताहिक आंकड़े आपको ये बताते हैं कि इन्फेक्शन किस दिशा में जा रहा है. इसी प्रकार अगर हम न्यू केसेस पर मिलियन पॉपुलेशन देखें पिछले सप्ताह के, तो हमारे देश में 58 न्यू केसेस पर मिलियन पॉपुलेशन दर्ज किए गए पिछले सप्ताह में. अन्य देश हैं जहां की 700 से लेकर 2500 तक ये केसेस प्रति मिलियन दर्ज किए गए पिछले सप्ताह. ಕೊರೋನಾ ಸೋಂಕು ನಿಯಂತ್ರಣ ಕಾರ್ಯದಲ್ಲಿ ಮುಂಚೂಣಿಯಲ್ಲಿದ್ದ ಕೋಲಾರ ಜಿಲ್ಲೆಯ 50ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನರಸಿಂಹರಾಜ ಜಿಲ್ಲಾ ಆಸ್ಪತ್ರೆಯಲ್ಲಿ ಲಸಿಕೆ ನೀಡಲಾಯಿತು. ಡಿಡಿ ನ್ಯೂಸ್ನೊಂದಿಗೆ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಅನುಸೂಯ ಕೋವಿಡ್ ಲಸಿಕೆ ನೀಡುವಲ್ಲಿ ಹಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದು, ಲಸಿಕೆ ಪಡೆದವರನ್ನು ಅರ್ಧ ಗಂಟೆಗಳ ನಿಗಾ ಘಟಕದಲ್ಲಿರಿಸಿ ರಕ್ತದೊತ್ತಡ ಮತ್ತು ಅಡ್ಡ ಪರಿಣಾಮದ ಬಗ್ಗೆ ಹೆಚ್ಚಿನ ಗಮನ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಕೋವಿಡ್ ಹಾಕಿಸಿಕೊಳ್ಳೋದ್ರಿಂದ ಏನು ದುಷ್ಪರಿಣಾಮಗಳು ಏನೂ ಆಗಿಲ್ಲ. ಇದುವರೆಗೂ ದಿನಕ್ಕೆ ಒಂದು 70 ಜನ 80 ಜನ 100 ಜನ ಫಲಾನುಭವಿಗಳು ತಗೊಂತಾ ಇದ್ದಾರೆ. ಯಾವುದನ್ನು ನಮಗೆ ತಲೆ ಸುತ್ತು ಬರೋದಾಗ್ಲಿ ದದ್ದುಗಳಾಗೋದಾಗ್ಲಿ ನವೆ ಇರೋದಾಗ್ಲಿ ಯಾವೊಂದನ್ನು ಯಾರೂ ಹೇಳಿಲ್ಲ. ರೆಸ್ಪಾನ್ಸ್ ಚೆನ್ನಾಗಿದೆ. ಇದರಿಂದ ನೀವು ಬರೋ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಏರ್ಪಡಿಸಿರುವ 5 ದಿನಗಳ ರಾಷ್ಟ್ರೀಯ ತೋಟಗಾರಿಕಾ ಮೇಳವು ಯಶಸ್ವಿಯಾಗಿ ನೆರವೇರುತ್ತಿದೆ. 2ನೇ ದಿನವಾದ ಇಂದು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು, ತೋಟಗಾರಿಕಾ ಬೆಳೆಗಾರರು, ಯಂತ್ರೋಪಕರಣ ಸಂಶೋಧಕರು ಹಾಗೂ ಹಲವು ವಿಜ್ಞಾನಿಗಳು ಭಾಗಿಯಾಗಿದ್ದರು. 140ಕ್ಕೂ ಹೆಚ್ಚು ಮಳಿಗೆಗಳಲ್ಲಿ ರೈತರಿಗೆ ನೆರವಾಗುವ ಮಾಹಿತಿಯನ್ನು ಮೇಳದಲ್ಲಿ ಭಾಗವಹಿಸಿರುವ ಸಂಸ್ಥೆಗಳು ನೀಡುತ್ತಿವೆ. ಈ ನಿಟ್ಟಿನಲ್ಲಿ ನಾವಿಕ್ ಕೃಷಿ ವ್ಯಾಪಾರ ಇನ್ಕ್ಯುಬೇಷನ್ ಕೇಂದ್ರ ಕೃಷಿ ಆಧಾರಿತ ಸ್ಟಾರ್ಟ್ಅಪ್ಗಳಿಗೆ ಪ್ರೋತ್ಸಾಹ ನೀಡುತ್ತಿದೆ. ಕೃಷಿ ವಲಯದಲ್ಲಿ ಯುವ ಜನತೆಗೆ ಪ್ರೋತ್ಸಾಹ ನೀಡಿ ಉದ್ಯೋಗ ಸೃಷ್ಟಿ ಮಾಡುವ ಅವಕಾಶಗಳನ್ನು ಕಲ್ಪಿಸಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಬೆಂಗಳೂರಿನ ನಿವೇದಿ ಸಂಸ್ಥೆಯ ನಾವಿಕ ಕೇಂದ್ರದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಸತೀಶ್ ಶಿವಚಂದ್ರ, ರೈತರು ಯುವಜನತೆ ಸ್ವಂತ ಉದ್ಯೋಗದಲ್ಲಿ ತೊಡಗಿಕೊಳ್ಳಲು ಮೂಲಸೌಕರ್ಯ ಕಲ್ಪಿಸುವ ಉದ್ದೇಶವನ್ನು ನಾವಿಕ್ ಹೊಂದಿದೆ. ತಾಂತ್ರಿಕತೆ, ಉದ್ಯಮಿಗಳ ಸಂಪರ್ಕ, ಬಂಡವಾಳ ಹೂಡಿಕೆ ಬಗ್ಗೆ 2 ತಿಂಗಳ ಕಾಲ ತರಬೇತಿ ನೀಡಲಾಗುತ್ತದೆ ಎಂದರು. ಅವರು ಯಾರಾದರೂ ಯುವಜನರಿಗೆ ಅವರಿಗೆ ಸ್ವಂತವಾದ ಉದ್ಯಮವನ್ನು ಮಾಡಲಿಕ್ಕೆ ಏನೇನು ಬೇಕೋ ಪ್ರೋತ್ಸಾಹವಾಗಿ ಅದಕ್ಕೆ ಬೇಕಾದಂಥ ಅವಶ್ಯಕತೆಯಾಗಿ ಇರುವ ಎಲ್ಲ ಸೌಕರ್ಯಗಳನ್ನು ನಮ್ಮಲ್ಲಿ ಕಲ್ಪಿಸಿಕೊಡ್ತಾ ಇದ್ದೇವೆ. ನಾವಿಕ್ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ಯೋಗೀಶ್ ಆರಾಧ್ಯ, ಕೃಷಿಯನ್ನು ವಾಣಿಜ್ಯೀಕರಣಗೊಳಿಸುವ ತಂತ್ರಜ್ಞಾನ ಅವಶ್ಯಕ. ತಂತ್ರಜ್ಞಾನ ಅಳವಡಿಕೆಗೆ 5 ಲಕ್ಷ ರೂಪಾಯಿವರೆಗೆ ಸಾಲ ಸೌಲಭ್ಯವನ್ನು ನಾವಿಕ್ ಸಂಸ್ಥೆಯು ಮಾಡುತ್ತಿದೆ ಎಂದರು. ಅದನ್ನು ವಾಣಿಜ್ಯೀಕರಣ ಮಾಡೋದಕ್ಕೋಸ್ಕರ ನಾವು ಧನ ಸಹಾಯ 5 ಲಕ್ಷದವರೆಗೆ ಕೊಡುತ್ತೇವೆ. ಅವರಿಗೆ 2 ತಿಂಗಳ ಟ್ರೈನಿಂಗ್ ಮತ್ತು ನುರಿತ ಪರಿಣಿತರಿಂದ ಬೇಕಾದ ಎಲ್ಲ ಸಹಾಯಗಳನ್ನು ನಾವು ಮಾಡಿಕೊಡುತ್ತೇವೆ. ನಮ್ಮ 2ನೇ ಕಾರ್ಯಕ್ರಮ ನೆಸ್ಟ್ ಅಂತ ಹೇಳಿದೆ. ಅದರೊಳಗೆ ಯಾರ ಹತ್ರ ಆಲ್ರೆಡಿ ತಂತ್ರಜ್ಞಾನ ಇದೆ, ಕೃಷಿ ಮತ್ತು ಕೃಷಿಯೇತರ ಇದರಲ್ಲಿ ತಂತ್ರಜ್ಞಾನ ಇದೆ, ನವೋದ್ಯಮಗಳಲ್ಲಿ ತಂತ್ರಜ್ಞಾನಗಳಿದ್ದಾವೆ, ಅದರ ಅವರಿಗೆ 25 ಲಕ್ಷದವರೆಗೆ ಧನ ಸಹಾಯ ಮಾಡುತ್ತೇವೆ. ಮತ್ತು ಅವರನ್ನು ನಾವು ನಮ್ಮ ಸಂಸ್ಥೆಯಲ್ಲಿ 2 ವರ್ಷಗಳ ಕಾಲ ಅವರನ್ನು ಇರಿಸಿಕೊಂಡು ಅವರಿಗೆ ಎಲ್ಲ ತರಹದ ಸಹಾಯ ಮಾಡಿ ಅವರನ್ನು ಒಂದು ಒಳ್ಳೆಯ ಕಂಪನಿಯಾಗಿ ಉದ್ಯಮಿಗಳಾಗಿ ಹೊರಹೊಮ್ಮಲು ಸಹಾಯ ಮಾಡುತ್ತೇವೆ. ರಾಜ್ಯ ಸರ್ಕಾರದ ಸಾವಯವ ಕೃಷಿ ಮಿಷನ್ ಮತ್ತು ಸಾವಯವ ಕೃಷಿ ಪರಿವಾರ ಎಂಬ ಯೋಜನೆಯ ಮೂಲಕ ಸ್ಥಳೀಯ ಮಟ್ಟದ ಅಪರೂಪದ ತರಕಾರಿ ತಳಿಗಳನ್ನು ಸಂರಕ್ಷಿಸಲಾಗುತ್ತಿದೆ. ಇದಕ್ಕೆ ಪೂರಕವಾಗಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಬದರವಳ್ಳಿ ಗ್ರಾಮದಲ್ಲಿನ ತರಕಾರಿ ಬೆಳೆಗಾರರ ಸಹಯೋಗದಲ್ಲಿ ಪುರಾತನ ತರಕಾರಿ ಮತ್ತು ಕೃಷಿ ಬಿತ್ತನೆ ಬೀಜಗಳ ಪ್ರದರ್ಶನ ಮತ್ತು ಸ್ಪರ್ಧೆ ಆಯೋಜಿಸಲಾಗಿತ್ತು. ಗ್ರಾಮೀಣ ಭಾಗದಲ್ಲಿ ದೊರೆಯುವ 75ಕ್ಕೂ ಹೆಚ್ಚು ದೇಶಿ ಬಿತ್ತನೆ ಬೀಜ ತರಕಾರಿಗಳ ಪ್ರದರ್ಶನ ನೆರವೇರಿದ್ದು ರಾಜ್ಯದ ಹಲವು ಭಾಗಗಳಿಂದ ಆಸಕ್ತರು ಭಾಗವಹಿಸಿದರು. ಪ್ರಗತಿಪರ ರೈತ ಮಹಿಳೆ ಲೀಲಾವತಿ ಮಲೆನಾಡು ಭಾಗದಲ್ಲಿ ಹೆಚ್ಚಾಗಿ ಬೆಳೆಯುವ ದೊಡ್ಡ ಬದನೆ ಮತ್ತು ಮೆಣಸು ಅತಿ ಹೆಚ್ಚು ರುಚಿ ಹೊಂದಿದ್ದು ಇದರ ತಳಿಯನ್ನು ಉಳಿಸುವ ನಿಟ್ಟಿನಲ್ಲಿ ರಾಜ್ಯ ಸಾವಯವ ಕೃಷಿ ಮಿಷನ್ ಸಹಕಾರಿಯಾಗಿರುವುದು ತರಕಾರಿ ಬೆಳೆಗಾರರಿಗೆ ಪ್ರೋತ್ಸಾಹ ದೊರೆತಂತಾಗಿದೆ ಎಂದರು. ಎಲ್ಲ ಇಂತಿಂತ ಬೀಜ ಅಂತ ಎಲ್ಲ ಹೆಸರು ಹೇಳಿ ಅವರಿಗೆ ಕೊಟ್ಟಿವಿ. ಅಪರೂಪದ ಬೀಜಗಳನ್ನೆಲ್ಲ ತರಕಾರಿಗಳನ್ನೆಲ್ಲ ಬೆಳೆಯುತ್ತಾ ಇದ್ದೀವಿ. ಪ್ರಗತಿಪರ ರೈತ ಅಣ್ಣಪ್ಪ ಸಾವಯವ ಕೃಷಿ ಮಿಷನ್ ಸಹಾಯದೊಂದಿಗೆ ವಿವಿಧ ತಳಿಯ ತರಕಾರಿಗಳನ್ನು ಬೆಳೆಯುತ್ತಿದ್ದು ಜೀವನೋಪಾಯಕ್ಕೆ ಕೃಷಿ ಆಧಾರವಾಗಿದೆ. ಈ ಯೋಜನೆಯನ್ನು ಜಾರಿಗೆ ತಂದ ರಾಜ್ಯ ಸರ್ಕಾರಕ್ಕೆ ಧನ್ಯವಾದ ತಿಳಿಸುತ್ತೇನೆ ಎಂದರು. ನೂರಾರು ತರದ ಬೀಜ ಜಾತಿನ ಬರದಳ್ಳಿ ಬೆಳಿತಾ ಇದ್ದೀವಿ. ಎಲ್ಲ ರಾಜ್ಯದಲ್ಲಿ ಇರುವಂತ ಬೀಜ ಸಂಗ್ರಹಣೆಯನ್ನು ನಾವು ಬರದಳ್ಳಿಯಲ್ಲಿ ಮಾಡ್ತಾ ಇದ್ದೀವಿ. ಪೂರ್ಣವಾಗಿ ರಾಜ್ಯ ಸಾವಯವ ಕೃಷಿ ಪರಿವಾರದ ಅಧ್ಯಕ್ಷ ನಂಜುಂಡಪ್ಪ ಈ ಭಾಗದ ಅಪರೂಪದ ತರಕಾರಿಗಳು ರಾಜ್ಯಕ್ಕೆ ಮಾದರಿ. ಇಲ್ಲಿನ ಪ್ರಗತಿಪರ ರೈತರು ಪುರಾತನ ತಳಿಗಳನ್ನು ರಕ್ಷಿಸಿ ಬೆಳೆಯುತ್ತಿರುವುದು ಪ್ರಶಂಸನೀಯ ಎಂದರು. ಮಣ್ಣನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ, ಗ್ರಾಹಕರನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಆದ್ರಿಂದ ಇಂಥ ಹಳ್ಳಿಗಳು ಸಂಖ್ಯೆ ಜಾಸ್ತಿ ಆಗಬೇಕು, ನಮ್ಮೆಲ್ಲರನ್ನು ಉಳಿಸ್ತಾ ಇದ್ದಾರೆ. ರಾಜ್ಯ ಸಾವಯವ ಕೃಷಿ ಮಿಷನ್ ಅಧ್ಯಕ್ಷ ಆನಂದ್ ಮಹಿಳೆಯರು ಸುಮಾರು 100ಕ್ಕೂ ಹೆಚ್ಚು ತರಕಾರಿ ಬೀಜಗಳನ್ನು ಸಂರಕ್ಷಿಸಿದ್ದು ಅತಿ ಪುರಾತನ ತರಕಾರಿ ಸಂತತಿಗಳನ್ನು ಸಂರಕ್ಷಿಸುವ ಮೂಲಕ ರಾಜ್ಯ ಸಾವಯವ ಕೃಷಿ ಮಿಷನ್ ಯೋಜನೆಗೆ ಸಹಕಾರಿಯಾಗಿದ್ದಾರೆ ಎಂದು ತಿಳಿಸಿದರು. ಈ ಬೀಜವನ್ನ ಇಲ್ಲಿಯ ತಾಯಂದಿರು ಕೃಷಿಕರು ಉಳಿಸ್ಕೊಂಡು ಬಂದಿದ್ದಾರೆ. ಸಲ್ಲಿಸಬೇಕು. ಈ ಕಾಯಕವನ್ನ ಇಷ್ಟು ಶ್ರದ್ಧೆಯಿಂದ ನಿರಂತರವಾಗಿ ಉಳಿಸ್ಕೊಂಡು ಬಂದಿರತಕ್ಕಂತ ಕಾರಣಕ್ಕೆ ತೈಲ ಬೆಲೆ ಹೆಚ್ಚಳ ವಿರೋಧಿಸಿ ಬೆಂಗಳೂರು ಕೇಂದ್ರ, ದಕ್ಷಿಣ ಹಾಗೂ ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಬೆಂಗಳೂರಿನಲ್ಲಿಂದು ಪ್ರತಿಭಟನೆ ನಡೆಸಲಾಯಿತು. ಎಐಸಿಸಿ ಕಾರ್ಯದರ್ಶಿ ದಿನೇಶ್ ಗುಂಡೂರಾವ್ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವ ಮೊದಲು ನೀಡಿದ್ದ ಭರವಸೆ 6.5 ವರ್ಷವಾದರೂ ಈಡೇರಿಸಿಲ್ಲ, ಇದೀಗ ತೈಲ ಬೆಲೆ ಹೆಚ್ಚಳ ಮಾಡಿ ಜನರ ಬದುಕನ್ನು ದುಸ್ತರ ಮಾಡಲಾಗಿದೆ ಎಂದರು. ನಿಮಗೆ 6.5 ವರ್ಷ ಹಿಂದೆ ಇದ್ದಂತ ಯುಪಿಎ ಸರ್ಕಾರ ಒಳ್ಳೆ ದಿನಗಳಿತ್ತು ಅಥವಾ ನಿಮಗೆ ಇವತ್ತು ಒಳ್ಳೆ ದಿನಗಳಿದೆ ಅಂತ ಕೇಳಿದಾಗ ಕೇಂದ್ರ ಸರ್ಕಾರ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಕಡಿಮೆಯಾಗಿದ್ದರೂ ಕೇಂದ್ರ ಸರ್ಕಾರ ಮತ್ತೆ ಪೆಟ್ರೋಲ್ ಬೆಲೆಯನ್ನು ಹೆಚ್ಚಳ ಮಾಡಿದೆ. ಕೊರೋನಾ ಸಂದಿಗ್ಧ ವೇಳೆಯಲ್ಲಿ ಜನರಿಗೆ ಪೆಟ್ರೋಲ್ ಬೆಲೆ ಹೆಚ್ಚಳ ಸಂಕಷ್ಟಕ್ಕೆ ಗುರಿ ಮಾಡಿದೆ ಎಂದು ದೂರಿದರು. ಅದೊಂದು ಜಾಸ್ತಿ ಮಾಡಿದ್ದಾರೆ. ಕಳೆದ 1 ವರ್ಷದಿಂದ ಏನು ಕೊರೋನಾ ಮಹಾಮಾರಿಯಿಂದ ಜನರು ಕಷ್ಟಕ್ಕೆ ಈಡಾಗಿದ್ದಾರೆ. ಆದರೂ ಕೂಡ ಈ ಸರ್ಕಾರ, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಅದನ್ನು ಗಮನಿಸ್ತಾ ಇಲ್ಲ. ಇದೊಂದು ದುರ್ದೈವ, ಇದೊಂದು ದುರಂತ. ಕಳೆದ ಜನವರಿ 26ರ ಗಣರಾಜ್ಯೋತ್ಸವ ದಿನದಂದು ನಡೆದ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ದೆಹಲಿ ಪೊಲೀಸರು ದೀಪ್ ಸಿಧು ಎಂಬ ವ್ಯಕ್ತಿಯನ್ನು ಬಂಧಿಸಿದ್ದಾರೆ. ಆತನನ್ನು ಚಂಡೀಗಢ ಮತ್ತು ಅಂಬಾಲಾ ನಡುವಿನ ಜಿರಾಫ್ಪುರ ಪ್ರದೇಶದಲ್ಲಿ ಬಂಧಿಸಲಾಗಿದೆ. ಆತ ಕ್ಯಾಲಿಫೋರ್ನಿಯಾದಲ್ಲಿನ ತನ್ನ ಗೆಳತಿ ಮತ್ತು ನಟಿಗೆ ವಿಡಿಯೋ ಸಂದೇಶಗಳನ್ನು ಕಳುಹಿಸುತ್ತಿದ್ದ. ಅದನ್ನು ಆಕೆ ಆತನ ಫೇಸ್ಬುಕ್ ಖಾತೆಯಲ್ಲಿ ಅಪ್ಲೋಡ್ ಮಾಡುತ್ತಿದ್ದಳು ಎಂದು ಪೊಲೀಸರು ತಿಳಿಸಿದ್ದಾರೆ. ಆರೋಪಿ ದೀಪ್ ಸಿಧು ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು 7 ದಿನಗಳ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ. ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸಬಿಲಿಟಿ ಸಂಸ್ಥೆಯು ಜನವರಿ 26ರಿಂದ ಫೆಬ್ರವರಿ 20ರವರೆಗೆ ಅಂಗವಿಕಲತೆ ಹಾಗೂ ಸಮನ್ವಯ ಸಮಾಜ ನಿರ್ಮಾಣದ ಕುರಿತು ಸಂದೇಶ ಸಾರುವ ಗೋಡೆ ಚಿತ್ರಗಳನ್ನು ಬರೆಯುವ ಅಭಿಯಾನ ಹಮ್ಮಿಕೊಂಡಿದೆ. ಈ ಸಂಸ್ಥೆಯ ಮೂಲಕ ಜೀವನ ರೂಪಿಸಿಕೊಂಡಿರುವ 20ಕ್ಕೂ ಹೆಚ್ಚು ವಿಶೇಷಚೇತನ ಯುವಕ ಯುವತಿಯರು ಅಭಿಯಾನದಲ್ಲಿ ಭಾಗವಹಿಸಿದ್ದು ಸಮಾಜದಲ್ಲಿ ಅಂಗವಿಕಲತೆಯ ಅರಿವು ಸಮನ್ವಯದ ಶಿಕ್ಷಣ ವಿಶೇಷಚೇತನ ಸ್ನೇಹಿ ಸಮಾಜ ನಿರ್ಮಾಣದ ಕುರಿತು ಅರಿವು ಮೂಡಿಸುವ ಚಿತ್ರಗಳನ್ನು ಮತ್ತು ಬರಹಗಳನ್ನು ಗೋಡೆ ಮೇಲೆ ಚಿತ್ರಿಸಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ವಿಶೇಷ ಚೇತನ ಚಿತ್ರಕಾರ ಜೀವನ್ ಈ ಅಭಿಯಾನದಲ್ಲಿ ಭಾಗವಹಿಸಿರುವುದು ಸಂತಸ ತಂದಿದೆ. ನಾವು ಕೂಡ ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಸಾಮರ್ಥ್ಯ ಹೊಂದಿದ್ದೇವೆ. ಅಂಗವಿಕಲರಿಗೆ ಸಮಾಜದಲ್ಲಿನ ಸ್ಥಾನಮಾನದ ಅರಿವು ಮೂಡಿಸುವುದೇ ಈ ಅಭಿಯಾನದ ಉದ್ದೇಶ ಎಂದರು. ಅಂಗವಿಕಲತೆಗೂ ಅಷ್ಟೇ ಸಮಾನ ಹಕ್ಕಿದೆ ಅಂತ ಹೇಳ್ತೀವಿ. ಮತ್ತೋರ್ವ ಚಿತ್ರಕಾರ ರಾಮು ಚಿಕ್ಕ ವಯಸ್ಸಿನಿಂದ ಸಂಸ್ಥೆಯಲ್ಲಿದ್ದು ಸಂಸ್ಥೆಯು ವಿಶೇಷ ಚೇತನರ ನೆರವಿಗೆ ಬಂದಿದೆ. ವಿಶೇಷ ಚೇತನರು ಜೀವನದಲ್ಲಿ ಮತ್ತೊಬ್ಬರನ್ನು ಅವಲಂಬಿಸದೆ ಬದುಕುವುದನ್ನು ಕಲಿಸುತ್ತಿದೆ ಎಂದರು. ಅದಕ್ಕಾಗಿ ಇದು ವಾಲ್ ಪೇಂಟಿಂಗ್ ಮಾಡ್ತಾ ಇದೀವಿ ಸರ್. ಆಸ್ ಎ ಹ್ಯಾಂಡಿಕ್ಯಾಪ್ಡ್ ಆಗಿ ನಾವು ಈ ತರ ಮಾಡಬಲ್ಲ, ನಮಗೂ ಸ್ವಲ್ಪ ಈಗೇನು ಅವರಿಗೆ ಕಾನೂನಿದೆ ಅಂಗವಿಕಲರ ಏನು. ಸಂಸ್ಥೆಯ ನಿರ್ದೇಶಕ ಶಿವಾಸಿ ಹಿರೇಮಠ ಪೋಷಕರುಗಳು ವಿಶೇಷ ಚೇತನರಿಗೆ ಹಲವು ಅವಕಾಶ ಕಲ್ಪಿಸುವ ಮೂಲಕ ಸ್ವಾವಲಂಬಿ ಜೀವನಕ್ಕೆ ನೆರವಾಗಬೇಕು. ನಾವು ಜನರಿಗೆ ಆ ಸಂದೇಶವನ್ನು ಮುಟ್ಟಿಸ್ತೇವೆ. ಆ ಜನರು ಯಾವತ್ತೂ ಈ ವಿಕಲಚೇತನರ ವಿಶೇಷವಾಗಿ ಅಂದರೆ ಅವ್ರನ್ನ ಐಸೋಲೇಟ್ ಆಗಿ ನೋಡಬಾರ್ದು. ಅವರು ಕೂಡ ನಮ್ಮ ಸಮಾಜದಲ್ಲಿ ಒಂದು ಭಾಗವಾಗಿ ನೋಡಿ ಅವರಿಗೆ ಮುಖ್ಯವಾದಂಥ ಅವಕಾಶನ ಕಲ್ಪಿಸಬೇಕು. ಆದರೆ 20 ಜನ ಅಂಗವಿಕಲ ವ್ಯಕ್ತಿಗಳು ಭಾಗವಹಿಸಿದ್ದಾರೆ. ಕಲಾ ಸಂಯೋಜಕ ಶಿವಬೋಧ ವಿಶೇಷ ಚೇತನರನ್ನು ಸಮಾಜದಲ್ಲಿ ಕಡೆಗಣಿಸದೆ ಅವರು ನಮ್ಮೆಲ್ಲರಂತೆ ಸಮರ್ಥರು ಎಂಬುದನ್ನು ಅರಿತುಕೊಳ್ಳಬೇಕಿದೆ ಎಂದು ತಿಳಿಸಿದರು. ಸಿಗಬೇಕು, ಆಮೇಲೆ ಸಮಾಜ ಅವರನ್ನು ಯಾವ ಥರ ನೋಡಿಕೊಳ್ಳುತ್ತೆ, ಜೊತೆಗೆ ನಮ್ಮ ಸರ್ಕಾರದ ಸಂಸ್ಥೆಗಳಲ್ಲಿ ಯಾವ ಅವರನ್ನು ಅಂಗವಿಕಲರು ನೋಡ್ಕೊಳ್ಳೋ ಬಗ್ಗೆ ನಾವು ಈ ಕಲಾಕೃತಿಯನ್ನು ಮಾಡ್ತಾ ಇದ್ದೀವಿ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆದ ಪ್ರಥಮ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಪ್ರವಾಸಿ ಇಂಗ್ಲೆಂಡ್ ತಂಡ ಭಾರತವನ್ನು 227 ರನ್ಗಳ ಅಂತರದಿಂದ ಮಣಿಸಿ ಸರಣಿಯಲ್ಲಿ 1-0 ಮುನ್ನಡೆ ಸಾಧಿಸಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ 578 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿ ಭಾರತವನ್ನು ಪ್ರಥಮ ಇನ್ನಿಂಗ್ಸ್ನಲ್ಲಿ 337 ರನ್ಗಳಿಗೆ ಕಟ್ಟಿಹಾಕುವ ಮೂಲಕ ಮುನ್ನಡೆ ಸಾಧಿಸಿದ ಇಂಗ್ಲೆಂಡ್ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ 178 ರನ್ಗಳಿಗೆ ಆಲೌಟ್ ಆಯಿತಾದರೂ ಭಾರತಕ್ಕೆ 420 ರನ್ಗಳ ಬೃಹತ್ ಗೆಲುವಿನ ಗುರಿ ಒಡ್ಡಿತು. ನಿನ್ನೆ ದಿನದಾಟದ ಅಂತ್ಯಕ್ಕೆ 1 ವಿಕೆಟ್ನಷ್ಟಕ್ಕೆ 39 ರನ್ ಮಾಡಿದ್ದ ಭಾರತ ಪಂದ್ಯದ ಕೊನೆಯ ದಿನವಾದ ಇಂದು ಆಟ ಮುಂದುವರೆಸಿತು. ಶುಭ್ಮನ್ ಗಿಲ್ ಅರ್ಧಶತಕ ಹಾಗೂ ನಾಯಕ್ ವಿರಾಟ್ ಕೊಹ್ಲಿ 72 ರನ್ ಗಳಿಸಿದರೂ ಪಂದ್ಯವನ್ನು ಗೆಲ್ಲಿಸಲು ಆಗಲಿಲ್ಲ. ಅಂತಿಮವಾಗಿ ಭಾರತ ಎರಡನೇ ಇನ್ನಿಂಗ್ಸ್ನಲ್ಲಿ 58 ಓವರ್ ಎದುರಿಸಿ 192 ರನ್ಗಳಿಗೆ ಆಲೌಟ್ ಆಗುವ ಮೂಲಕ 224 ರನ್ಗಳ ಭಾರೀ ಅಂತರದ ಸೋಲನುಭವಿಸಿತು. ಇಂಗ್ಲೆಂಡ್ ಪರ ಜಾಕ್ ಲೀಚ್ 26 ಓವರ್ಗಳಲ್ಲಿ 76 ರನ್ ನೀಡಿ 4 ವಿಕೆಟ್ ಉರುಳಿಸಿದರೆ ಜೇಮ್ಸ್ ಆಂಡರ್ಸನ್ 11 ಓವರ್ಗಳಲ್ಲಿ 17 ರನ್ ನೀಡಿ 3 ವಿಕೆಟ್ ಕಬಳಿಸಿ ಯಶಸ್ವಿ ಬೌಲರ್ ಎನಿಸಿದರು. ಇನ್ನು ಹವಾವರ್ತಮಾನ. ರಾಜ್ಯಾದ್ಯಂತ ಒಣಹವೆ ಮುಂದುವರಿಕೆ. ಬೀದರ್ನಲ್ಲಿ ಕನಿಷ್ಠ ತಾಪಮಾನ 7.6 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳ ಅವಧಿಯಲ್ಲಿ ರಾಜ್ಯದೆಲ್ಲೆಡೆ ಒಣಹವೆ ಮುಂದುವರಿಕೆ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಶುಭ್ರ ಆಕಾಶ, ಮುಂಜಾನೆ ವೇಳೆ ಕೆಲವೆಡೆ ಮಂಜು ಮುಸುಕುವ ಸಾಧ್ಯತೆ. ಗರಿಷ್ಠ ತಾಪಮಾನ 29 ಹಾಗೂ ಕನಿಷ್ಠ 15 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಜೆಟ್ ಪೂರ್ವಭಾವಿ ಸಿದ್ಧತಾ ಕಾರ್ಯ ಆರಂಭ. ಹಣಕಾಸು ಇತಿಮಿತಿಯಲ್ಲಿ ಉತ್ತಮ ಆಯವ್ಯಯ ಮಂಡನೆಗೆ ಪ್ರಯತ್ನ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ರಾಜ್ಯ ಸರ್ಕಾರದಿಂದ ಸ್ಥಿರ ಹಾಗೂ ಸುಭದ್ರ ಆಡಳಿತ. ಪ್ರವಾಹ, ಕೊರೋನಾ ಪರಿಸ್ಥಿತಿ ಸಮರ್ಥ ನಿರ್ವಹಣೆ. ಸಚಿವ ಬಸವರಾಜ ಬೊಮ್ಮಾಯಿ. ಉತ್ತರಾಖಂಡ ಹಿಮಪ್ರವಾಹದಲ್ಲಿ ಸಿಲುಕಿರುವವರ ರಕ್ಷಣೆಗೆ ಎಲ್ಲ ನೆರವು. ಕೇಂದ್ರದಿಂದ 1,041 ಕೋಟಿ ರೂಪಾಯಿ ಅನುದಾನ. ಗೃಹ ಸಚಿವ ಅಮಿತ್ ಶಾ. ಹಾಗೂ ಲಸಿಕೆ ನೀಡಿಕೆಯಲ್ಲಿ ಭಾರತದ ಸಾಧನೆ ಉತ್ತಮ. ಮೊದಲ ಹಂತದಲ್ಲಿ 65% ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ. ರಾಜೇಶ್ ಭೂಷಣ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:30 ಡಿಡಿ ಚಂದನದಲ್ಲಿ. ನಮಸ್ಕಾರ.